కెమెరా అంటే వచ్చి చూడు ఇక్కడే వెళ్ళి సార్ 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 ನಮ್ಮ ಗೃಹ ಸಚಿವರು ಬಸವರಾಜ ಬೊಮ್ಮಾಯಿ ಅವರು, ನಮ್ಮ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಅವರು, ಸಂಸದ ಶೋಭಾ ಅವರು, ಮತ್ತೆಲ್ಲ ನಮ್ಮ ಶಾಸಕರು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲರೂ ಈಗ ಕುಂತ್ಕೊಂಡು ಚರ್ಚೆ ಮಾಡಿದ್ರು ಪೊಲೀಸ್ ಅಧಿಕಾರಿಗಳ ಜೊತೆಗೆ. ಏನು ಘಟನೆಗಳು, ಏನಾಯಿತು, ಹಿನ್ನೆಲೆ ಏನು, ಕೂಲಂಕುಷವಾಗಿ ಎಲ್ಲವನ್ನ ಚರ್ಚೆ ಮಾಡಿದ್ದೇವೆ. ಈಗ ಸರ್ಕ್ಯೂಟ್ ಹೌಸ್ನಲ್ಲಿ ಯಾರ್ಯಾರು ಬರ್ತಾರೆ ಅವನ್ನೆಲ್ಲ ಭೇಟಿ ಮಾಡ್ತೇವೆ. ನಮ್ಮ ಉದ್ದೇಶ ಶಾಂತಿ ಸುವ್ಯವಸ್ಥೆನ ಕಾಪಾಡಬೇಕು, ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು, ಮತ್ತು ಈ ಘಟನೆಗಳೇನಾಗಿದೆ ಅದ್ರ ಬಗ್ಗೆ ಏನು ಅಂತ ತಿಳ್ಕೊಂಡು ಮುಂದೆ ಏನು ಕ್ರಮ ತಗೊಳ್ಬೇಕು ಅದನ್ನು ಮಾಡುವಂಥದ್ದು. ಈ ದೃಷ್ಟಿಯಿಂದ ನಾವೆಲ್ಲ ಬಂದಿದ್ದೇವೆ. ಇದು ಮುಗಿಸಿಕೊಂಡು ಪೇಜಾವರ್ಷಿಗಳ ಆರೋಗ್ಯನ ವಿಚಾರಿಸಿದ್ವಿ ಸರ್. ನಮ್ಮ ಉಡುಪಿಗೆ ಹೋಗ್ಬಿಟ್ಟು ಬಂದು ವಾಪಸ್ ಬೆಂಗಳೂರಿಗೆ ಹೋಗ್ಬಿಟ್ಟಿವಿ. ಈಗ ಸರ್ಕ್ಯೂಟ್ ಹೌಸಲ್ಲಿ ಯಾರ್ಯಾರು ಬರ್ತಾರೆ ಅವ್ರನ್ನ ಭೇಟಿ ಮಾಡಿ ನಂತರ ಉಳಿದ ತೀರ್ಮಾನಗಳನ್ನು ಮಾಡಿ. ಸರ್, ಈಗ ಕಾಂಗ್ರೆಸ್ ಅವರೊಂದು ನೇರ ಆರೋಪ ಮಾಡಿದ್ದಾರೆ ಸರ್ಕಾರ ಹೊಣೆ ಇದಕ್ಕೆಲ್ಲ ಅಂತ ಹೇಳ್ಕೊಂಡು. ನಾನವ್ರು ವಾಪಸ್ ಹೇಳಬೇಕು ಅಂದರೆ ಯಾರ್ಯಾರು ಪ್ರಚೋದನೆಯಿಂದ ಈ ಘಟನೆ ನಡೆದಿದೆ ಅನ್ನುವಂಥದ್ದು ನನಗೇನು ಚೆನ್ನಾಗಿ ನಿಮಗೆ ಚೆನ್ನಾಗಿ ಗೊತ್ತು. ಅದರಿಂದ ನಾನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ನವ್ರು ಹೊಣೆ ಅಂತ ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಆದರೆ ಅವ್ರ ಕಡೆಯವರೆಲ್ಲ ಈ ಥರ ಗೊಂದಲ ಮಾಡಿ ಬೆಂಕಿ ಹಚ್ಚುವಂಥ ಕೆಲಸ ಮಾಡಿದ್ರು, ಶಾಂತ ಸುವ್ಯವಸ್ಥೆ ಕಾಪಾಡೋದ್ರಲ್ಲಿ ಅಡ್ಡಿ ಮಾಡಿದ್ರು. ಎಲ್ಲರ ಅವರ ಸಹಕಾರದಿಂದ ಎಲ್ಲ ಘಟನಾವಳಿಗಳು ನಡೆದಿರೋದು ಹೊರತು ಕಾಂಗ್ರೆಸ್ನವರೇ ಇದಕ್ಕೆ ಪೂರ್ಣ ಜವಾಬ್ದಾರಿ ಹೊರತು ನಾವಲ್ಲ ಅನ್ನುವಂಥದ್ದು ಜಗತ್ತಿಗೆ ಗೊತ್ತಿರುವಂಥದ್ದು. ಬೇಜವಾಬ್ದಾರಿ ಹೇಳಿಕೆಯನ್ನು ಯಾರು ಬೇಕಾದ್ರೂ ಕೊಡ್ಬೋದು, ಸತ್ಯ ಸಂಗತಿಗಳೇನಂತ ಮುಂದೆ ಗೊತ್ತಾಗುತ್ತೆ. ಸರ್, ಸಿದ್ದರಾಮಯ್ಯವರು ನನಗೆ ಎಲ್ಲೂ ಹೋಗ್ಲಿಕ್ಕೆ ಬಿಟ್ಟಿಲ್ಲ, ಸ್ಯಾಡಿ ಸಿ ಎಂ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್. ಸಿದ್ದರಾಮಯ್ಯವರು ಅವರಿಗೆ ಎಲ್ಲೂ ಹೋಗ್ಲಿಕ್ಕೆ ಬಿಟ್ಟಿಲ್ಲ, ಸ್ಯಾಡಿ ಸಿ ಎಂ ಅವರು ಅಂತ ಹೇಳ್ಕೊಂಡು. ಕರ್ಫ್ಯೂ ಮುಗಿದ ಮೇಲೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಮುಖಂಡರು ಬಂದು ಒಂದು ವಾರ ಇಲ್ಲೇ ಇದ್ರು, ಅದಕ್ಕೇನು ಬೇಕೆಲ್ಲ ವ್ಯವಸ್ಥೆ ಮಾಡಿಕೊಡ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.